ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅವಿನಾಶ್ ಚವ್ಹಾಣ್ ಅಂತ ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ ಇವಾಗ ನಮಗೆ ಯೂಟ್ಯೂಬ್ ಕಡೆಯಿಂದ ಒಂದು ಸಿಲ್ವರ್ ಪ್ಲೇ ಬಟನ್ ಅಂತ ಬಂದಿದೆ ಸೊ ಇದು ಒಂದು ಲಕ್ಷ ಸಬ್ಸ್ಕ್ರೈಬರ್ ಆಗಿರ್ತಕ್ಕಂಥ ಚಾನಲ್ಗಳಿಗೆ ಕೊಡ್ತಾರೆ ಅಥವಾ ಒಳ್ಳೆ ವ್ಯೂಸ್ ಪಡೆದಿರ್ತಕ್ಕಂಥ ಚಾನಲ್ಗಳಿಗೆ ಮಾತ್ರ ಇದನ್ನು ಕೊಡ್ತಾರೆ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ ಯಾಕಂದರೆ ನಮ್ಮ ಕಲಾವಿದರ ಪರಿಚಯ ಮತ್ತು ನಮಗೆ ಯೂಟ್ಯೂಬ್ ಕಡೆಯಿಂದ ಸಿಲ್ವರ್ ಪ್ಲೇ ಬಟನ್ ಬಂದಿದೆ ಬಹುಶಃ ಅದು ನಮ್ಮ ಭಾಗದಲ್ಲಿ ನಮಗೆ ಫಸ್ಟ್ ಬಂದಿದೆ ಅಂತ ನಾನು ಅನ್ಕೋತೀನಿ ಯಾಕಂದರೆ ಬೇರೆಯವ್ರಿಗೆ ಯಾರಿಗೆ ಬಂದಿದೆ ನನಗೆ ಗೊತ್ತಿಲ್ಲ ಅಕಸ್ಮಾತಾಗಿ ಬಂದಿತ್ತು ಅಂದರೆ ತಿಳಿಸಿ ನಮಗೂ ಗೊತ್ತಾಗುತ್ತೆ ಇಲ್ಲಿವರೆಗೂ ನಾನು ಸುಮಾರು ಇಪ್ಪತ್ತ್ಮೂರು ಶಾರ್ಟ್ ಫಿಲಮ್ಗಳನ್ನು ಮಾಡಿದ್ದೀನಿ ಶಾರ್ಟ್ ಫಿಲಂಗಳಲ್ಲಿ ಸುಮಾರು ಜನ ಕಲಾವಿದರು ಬಂದೋಗಿದ್ದಾರೆ ಬಂದೋಗಿದ್ದಾರೆಲ್ಲ ನಾನು ಚಿಕ್ಕದಾಗಿ ಪರಿಚಯ ಮಾಡ್ಕೊಡ್ತೀನಿ ಆಲ್ಮೋಸ್ಟ್ ಆಲ್ ಅವ್ರ ಪರಿಚಯ ನಿಮ್ಗೆ ಇರುತ್ತೆ ಬಟ್ ಅವ್ರ ಒಜಿನಲ್ ಹೆಸರು ಏನು ಅವರು ಎಲ್ಲಿಯವ್ರು ಯಾವ ಊರವರು ಅಂತ ನಾನು ಅವರಿಂದನೇ ಪರಿಚಯ ಮಾಡಿಸ್ಕೊಡ್ತೀನಿ ಇವ್ರು ಪರಿಚಯ ಮಾಡೋದ್ರ ಜೊತೆಗೆ ನಾವು ಇನ್ನೊಂದು ಹೊಸ ಚಾನೆಲ್ನ ಓಪನ್ ಮಾಡ್ತಾ ಇದೀವಿ ಸ್ಮಾರ್ಟ್ ಪ್ರಪಂಚ ಅಂತ ಈ ಚಾನೆಲ್ ನ ಓಪನ್ ಮಾಡ್ತಿರೋ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಇದರಲ್ಲಿ ನಮ್ಮ ಮೇಕಿಂಗ್ ವಿಡಿಯೋಗಳನ್ನ ಹಾಕೋದು ಇದು ಒಂದ್ ಕಡೆ ಆದ್ರೆ ಇಲ್ಲಿವರೆಗೂ ನಾನೇನೇನು ಕಲ್ತಿದ್ದೀನೋ ಯಾವ ತರ ಶೂಟಿಂಗ್ ಮಾಡಬೇಕು ಅಥವಾ ಒಂದು ಲೊಕೇಶನ್ ಗೆ ಹೋಗಿದೀವಿ ಅಂತ ಅಂದ್ರೆ ಆ ಲೊಕೇಶನ್ ಅನ್ನ ನಾವು ಆರ್ಟಿಸ್ಟ್ ಇಲ್ದೇನೆ ಅದ್ಭುತವಾಗಿ ಯಾವ ತರ ತೋರಿಸಬಹುದು ಸೊ ಈ ತರದನ್ನೆಲ್ಲ ನಾನು ಹೇಳ್ತಾ ಹೋಗ್ತೀನಿ ಅಂದ್ರೆ ನಾನು ಎಕ್ಸ್ಪರ್ಟ್ ಅಂತ ನಾನು ಹೇಳ್ಕೊತಾ ಇಲ್ಲ ಈ ಚಾನಲ್ ನ ಹಲವಾರು ಉದ್ದೇಶಗಳಿವೆ ಅದನ್ನೆಲ್ಲ ನಾನು ಸಪ್ರೇಟ್ ವಿಡಿಯೋ ಮುಖಾಂತರ ಆ ಚಾನಲ್ ಅಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ ದಯವಿಟ್ಟು ಆ ವಿಡಿಯೋನ ಆ ಚಾನಲ್ ಅಲ್ಲಿ ನೋಡ್ರಿ ಆ ವಿಡಿಯೋ ಲಿಂಕನ್ನು ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ನೀವು ಹೋಗಿ ಅಲ್ಲಿ ಸಹ ಆ ಚಾನೆಲ್ಗೆ ಜಾಯಿನ್ ಆಗ್ಬಹುದು ಸರಿ ನಾವೆಲ್ಲೂ ಇದುವರೆಗೂ ನಾವು ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳಿಲ್ಲ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ರಿ ಇಲ್ಲ ಅಂದ್ರೆ ನಮ್ಮ ವಿಡಿಯೋಗಳಲ್ಲಿ ಏನಾದರೂ ಮಿಸ್ಟೇಕ್ ಏನಾದರೂ ಇದ್ರೆ ದಯವಿಟ್ಟು ನಮಗೆ ಕಾಮೆಂಟ್ ಮುಖಾಂತರ ತಿಳಿಸ್ರಿ ಇಲ್ಲಿಗೆ ನಮ್ಮ ಚಾನೆಲ್ ಸ್ಟಾರ್ಟ್ ಮಾಡಿ ಒಂದು ಒಂದೂವರೆ ವರ್ಷದೊಳಗಡೆ ನಮಗೆ ಸುಮಾರು ಒಂದು ಲಕ್ಷ ನಲವತ್ತೈ ನಾಲ್ಕು ಸಾವಿರಕ್ಕೂ ಹೆಚ್ಚು ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಹಾಗೆ ಇಲ್ಲಿವರೆಗೂ ನಾವು ಮಾಡಿರ್ತಕ್ಕಂಥ ಶಾರ್ಟ್ ಫಿಲಂಗಳನ್ನ ಪ್ರತಿಯೊಬ್ಬರು ನೋಡೋದಾಗಿರ್ಬೋದು ಅಥವಾ ಅದನ್ನ ಶೇರ್ ಮಾಡಿರೋದ್ ಕಾಮೆಂಟ್ ಮುಖಾಂತರ ಅವರ ಅಭಿಪ್ರಾಯನ ತಿಳಿಸೋದಾಗಿರ್ಬೋದು ಇದೆಲ್ಲ ಅಭಿಪ್ರಾಯಗಳನ್ನ ಹಂಚಿಕೊಂಡಂತ ನಿಮ್ಮೆಲ್ಲರಿಗೂ ನಮ್ಮ ಚಿತ್ರತಂಡದಿಂದ ತುಂಬಾ 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 ಧನ್ಯವಾದಗಳು ಫಸ್ಟ್ ಬಿಗ್ ಮೂವಿಯಲ್ಲಿ ಮಾಡಿದ್ದರೆ ಮುತ್ನಾಳ್ ಪ್ಯಾಲೇಸ್ ಅಂತ ಆ ಸಿನಿಮಾ ಇನ್ನೂ ರಿಲೀಸ್ ಆಗಿಲ್ಲ ರವಿಕುಮಾರ್ ಅಂತ ಡೈರೆಕ್ಟರ್ ಇದ್ರು ನನಗೆ ಯೂಟ್ಯೂಬ್ ಅಲ್ಲಿ ಒಂದೆರಡು ಶಾರ್ಟ್ ಫಿಲಮ್ ಗಳನ್ನ ನೋಡೋದ್ರ ಮುಖಾಂತರ ಅವ್ರು ಬೇರೆ ಯಾರದೋ ಒಂದ್ ಕಡೆಯಿಂದ ನಂಬರ್ ತಗೊಂಡು ನನ್ನ ಕಾಂಟ್ಯಾಕ್ಟ್ ಮಾಡಿ ಏಳು ಶಾರ್ಟ್ ಫಿಲಮ್ ಗಳನ್ನ ಮಾಡೋಕು ಮುಂಚೆ ಮತ್ತೆ ನಾನು ಅಲ್ಲಿವರೆಗೂ ನಾನು ಯಾವ ಶೂಟಿಂಗ್ ಅನ್ನು ನೋಡಿರ್ಲಿಲ್ಲ ನಾನು ಆ ಸಿನಿಮಾದಲ್ಲಿ ಪ್ರತಿ ಒಂದನ್ನು ಕಲಿತೆ ಎಡಿಟಿಂಗ್ ಆಗಿರ್ಬೋದು ಡಬ್ಬಿಂಗ್ ಆಗಿರ್ಬೋದು ಸೌಂಡ್ ರೆಕಾರ್ಡಿಂಗ್ ಆಗಿರ್ಬೋದು ಸೀನ್ ನಡೀತಾ ಇದೆ ಅಂದ್ರೆ ಅದಕ್ಕೆ ಪ್ರಾಪರ್ಟೀಸ್ ಏನು ಬೇಕು ಇದೆಲ್ಲಾನು ನಾನು ರವಿ ಸರ್ ಹತ್ರ ಕಲಿತೆ ಸದ್ಯಕ್ಕೆ ಅವ್ರು ನಮ್ಮ ಜೊತೆ ಇಲ್ಲ ಸರ್ ಈ ಥರ ಈ ಸೀನ್ ಇದೆ ಇದು ಗೊತ್ತಾಗ್ಲಿಲ್ಲ ಅಥವಾ ಎಡಿಟಿಂಗ್ ಮಾಡ್ತಿರ್ಬೇಕಾದ್ರೆ ಏನೋ ಒಂದು ಮಾಡಬೇಕು ಎಡಿಟಿಂಗಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಯಿತು ಅಂದ್ರೆ ಸಡನ್ ಆಗಿ ನಾನು ಅವ್ರಿಗೆ ಫೋನ್ ಮಾಡ್ತಿದ್ದೆ ನಾನು ಇದುವರೆಗೂ ಯಾವುದೇ ಹೆಸರಾಂತ ನಿರ್ದೇಶಕರ ಹತ್ರ ಕೆಲಸ ಮಾಡಿಲ್ಲ ಕೆಲಸ ಮಾಡಿರೋ ಡೈರೆಕ್ಟರ್ ಹತ್ರ ನಾನು ಹೆಸರು ಮಾಡೋ ಥರ ಕೆಲಸ ಮಾಡ್ತಿದ್ದೀನಿ ಸೊ ಇದೆಲ್ಲ ಕ್ರೆಡಿಟ್ ನಮ್ಮ ರವಿ ಸರ್ ಆಯಿತು ಭಾಗ್ಯ ಮೇಡಮ್ ಆಯಿತು ಅವರಿಗೆ ಸಲ್ಲಬೇಕು ಆಲ್ಮೋಸ್ಟ್ ಅಲ್ಲಿ ನಮ್ಮಲ್ಲಿ ಕಲಾವಿದರು ನಾಳೆ ಪ್ಯಾಲೇಸ್ ಅನ್ನೋ ಸಿನಿಮಾದಿಂದನೇ ನಮ್ಗೆ ಇವರೆಲ್ಲ ಪರಿಚಯ ಆಯಿತು ಅಕ್ಕಪಕ್ಕದ ಊರಿನವರಾದ್ರೂ ಇವ್ರದ್ದು ಯಾರದ್ದು ಪರಿಚಯ ಇರಲಿಲ್ಲ ಒಬ್ರಿಗೊಬ್ರು ಬನ್ನಿ ಈಗ ಎಲ್ಲ ನಮ್ಮ ಕಲಾವಿದರ ಪರಿಚಯ ಮಾಡಿಸ್ಕೊಡ್ತೀನಿ ಆಲ್ಮೋಸ್ಟ್ ಇವ್ರ ಪರಿಚಯ ಎಲ್ರಿಗೂ ನಿಮ್ಗೆ ಇರೋದು ಇದ್ದೇ ಇರುತ್ತೆ ಬಟ್ ಇವ್ರ ಒರಿಜಿನಲ್ ಹೆಸರೇನು ಯಾವ ಊರು ಅಂತೆಲ್ಲ ಗೊತ್ತಿರಲ್ಲ ಅವರಿಂದನೇ ಪರಿಚಯ ಮಾಡ್ಕೊಳ್ಳೋಣ ಬನ್ನಿ ಮುಖ್ಯವಾಗಿ ಹೇಳ್ಬೇಕಂದ್ರೆ ನಾವು ಮುಂಚೆ ಎಷ್ಟೋ ಶಾರ್ಟ್ ಫಿಲ್ಮ್ಗಳನ್ನು ಮಾಡಿದ್ವಿ ಆದರೆ ನಮ್ಗೆಲ್ರಿಗೂ ಒಂದು ಬೇಸ್ ಅಂತ ಸಿಕ್ಕಿದ್ದು ಜಾನಕಿಯಿಂದ ಫಸ್ಟ್ ಅವರಿಂದನೇ ಸ್ಟಾರ್ಟ್ ಮಾಡೋಣ ಸುರೇಶ್ ಕಂಬಳಿ ಅಂತ ಸರ್ ಎಲ್ಲರಿಗೂ ನಮಸ್ಕಾರ ನಾನು ಸುರೇಶ್ ಕಂಬಳಿ ಅಂತೇಳಿ ಕೊಪ್ಪಳದ ಬರಹಗಾರ ಜಾನಕಿ ಮೂಲಕ ನೋಡಿರ್ತೀರಿ ನಮ್ಮ ಮತ್ತು ಅವಿನೇಶ್ ಅವರ ಒಂದು ಜೋಡಿ ಜೊತೆಗೆ ನಮ್ಮೆಲ್ಲ ಕಲಾವಿದ್ರಲ್ಲಿ ಬಂದಿದ್ದಾರೆ ಇವತ್ತೊಂದು ವಿಶೇಷವಾದಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೀವಿ ಈ ಸ್ಮಾರ್ಟ್ ಮೂವೀಸ್ಗೆಲ್ಲ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಸೊ ನೆಕ್ಸ್ಟು ಜಾನಕಿ ನಮಸ್ಕಾರ ನನ್ನ ಹೆಸರು ಯಾವ ಜಾನಕಿ ಜಾನಕಿ ಪದ್ಮ ರೇಣುಕಾ ಯಾವು ನನ್ನ ಹೆಸರಲ್ಲ ನನ್ನ ರಿಯಲ್ ಹೆಸರು ಅರ್ಷಿತ್ ಅಂತ ನಂದು ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕು ನ ಹಿರೇಸುಳ್ಕೇರಿ ಗ್ರಾಮ ಆಮೇಲೆ ಈಗ ನಮ್ಮ ಯೂಟ್ಯೂಬ್ ಚಾನಲ್ಗೆ ಯೂಟ್ಯೂಬ್ ಅವಾರ್ಡ್ ಸಿಕ್ಕೈತಿ ಹಂಗಾಗಿ ನಾವೆಲ್ಲರೂ ಈಗ ಅದನ್ನು ಓಪನ್ ಇಲ್ಲಿ ಸೇರಿವಿ ಮತ್ತು ನಮ್ಮಿಷ್ಟು ಫಿಲ್ಮ್ಸ್ಗೆಲ್ಲ ಹಿಂಗೆ ಪ್ರೋತ್ಸಾಹ ನೀಡಿರಿ ಇನ್ಮಾಗೂ ಹಂಗ ನೀಡಿರಿ ಅಂತೇಳಿ ಎಲ್ಲರಿಗೂ ಧನ್ಯವಾದ ನೆಕ್ಸ್ಟ್ ಇನ್ನೊಬ್ಬರನ್ನ ನಾನು ಪರಿಚಯ ಮಾಡಿಸ್ತೀನಿ ಹಳ್ಳಿ ಕಾಲೇಜು ಇದು ಹಳ್ಳಿ ಕಾಲೇಜ್ ನಾವು ಶೂಟಿಂಗ್ ಮಾಡಿದ್ದು ಒಂದೇ ದಿನದಲ್ಲಿ ಅದು ವಿತೌಟ್ ಪ್ಲಾನಿಂಗ್ ಯಾವುದೇ ತರಹದ ಪ್ಲಾನಿಂಗ್ ಇರಲಿಲ್ಲ ಆಮೇಲೆ ಅದರಲ್ಲಿ ಯಾಕೆ ಮಾಡ್ತಿದ್ದಂಥ ಹುಡುಗಿ ಫಸ್ಟ್ ಟೈಮ್ ಪ್ರಿಯಾಂಕಾ ಅಂತ ಕಿನ್ನಾಳು ಅವಳು ಅವಳು ಪರಿಚಯ ಮಾಡ್ಕೊಳ್ಳೋಣ ಸರ್ ಎಲ್ಲರಿಗೂ ಮೊದಲೇದಾಗಿ ನಾನು ಏನು ಹೇಳ್ಬೇಕು ಗೊತ್ತಾಗ್ತಿಲ್ಲ ನಮಸ್ಕಾರ ಹಾಗೂ ನಮ್ಮ ನನ್ನ ಟೀಮ್ ಸ್ಮಾರ್ಟ್ ಚಾನಲ್ ತಂಡಕ್ಕೆ ಒಂದು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲೋ ಇದ್ದವ್ರನ್ನ ಕರೆದು ಬೆಳೆಸಿ ಬೆಳಿಬೇಕು ಅಂತ ಒಂದು ಅವ್ರ ಕಡೆ ಇರೋ ಗುಣ ನಾವು ಬೆಳೀಬೇಕನ್ನೋದು ಅದು ಒಂಥರ ಚೆಂದ ಐತಿ ನಮ್ಮದು ನೋಡ್ತಾ ಇದ್ದೀರಲ್ಲ ಹಾಗೂ ನಮ್ಮ ಸರ್ಗು ಒಂದು ಎತ್ತರ ಸ್ಥಾನದಲ್ಲಿ ಬೆಳೀಲಿ ಅದು ಇಷ್ಟ ನಾನು ಅರ್ಜುನಲ್ಲಿ ಹೆಸ್ರು ಬಂದು ಪ್ರಿಯಾಂಕಾ ನಂದು ತಾಲೂಕು ಕೊಪ್ಪಳ ನನ್ನ ಊರು ಕಿನ್ನಾಳು ನಾನು ಬಿ ಎ ಓದ್ತಿದ್ದೀನಿ ಅದ್ರ ಜೊತೆಗೆ ಸರ್ ಕಾದ್ರೆ ಶೂಟಿಂಗಿಗೆ ಹೋಗ್ತೀನಿ ಧನ್ಯವಾದಗಳು ಈ ಮೊನ್ನೆ ನಾವು ಬಿಟ್ಟಂಥ ಗೌರ್ಮೆಂಟ್ ಸಾಲಿ ಈ ಶಾರ್ಟ್ ಫಿಲ್ಮ್ಗಳನ್ನ ಬಿಟ್ಟಾಗ ಸುಮಾರು ಜನ ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ದು ಏನಂದರೆ ಆ ದುರ್ಗಪ್ಪ ಅವ್ರು ಮಾಡ್ತಾರಲ್ಲ ಅವ್ರ ಜೋಡಿ ಬೇರೆ ಯಾರು ಸೆಟ್ ಆಗಲ್ಲ ಮೊದಲಿದ್ರಲ್ಲ ಅವ್ರನ್ನೇ ಹಾಕ್ರಿ ಅಂತ ಕಾಮೆಂಟ್ ಮಾಡ್ತಿದ್ರು ಇವಾಗ ಅವ್ರ ಪರಿಚಯನೂ ಮಾಡ್ಕೊಳ್ಳೋಣ ನಮಸ್ಕಾರ ನನ್ನ ಹೆಸರು ರೆಣ್ಕಮ್ಮ ಅಂತ ಚಿಕ್ಕಸಳ್ಕೆರೆ ಕೊಪ್ಪಳ ತಾಲೂಕಿಂದ ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಸರ್ ತುಂಬ ಖುಷಿ ಆಗತೈತಿ ನಾವೆಲ್ಲ ಮನೇಲಿ ಮುಸರು ತಿಕ್ಕಂದಿದ್ದಾರ ಸರ್ ಕರ್ಕೊಂಬಂದು ಒಂದು ಬೆಳ್ಸೋಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅವ್ರಿಗೆಲ್ಲ ಸಹಾಯವರ್ಗು ಸಿರಿಯ ಋಣಿ ಆಗಿರ್ತೀವಿ ಎಲ್ಲರೂ ಹಿಂಗೆ ನೋಡ್ತಾಯಿರಿ ಎಲ್ಲರೂ ಇದೇ ಈ ಥರ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತ ನಮಸ್ಕಾರ ನಿಮಗಂತಾನೆ ಅಭಿಮಾನಿಗಳು ಅದ್ರು ಏನು ಹೇಳ್ತೀರಿ ಎಲ್ಲರಿಗೂ ಥ್ಯಾಂಕ್ಸ್ ಇಷ್ಟಪಡ್ತೀವಿ ಸರ್ ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ತುಂಬ ಖುಷಿ ಆಗತಿ ಬಟ್ ಎಲ್ಲರೂ ಹೇಳ್ತಾರೆ ಅವ್ರು ನಿಜವಾಗ್ಲೂ ಗಂಡ ಹೆಂಡತಿ ಮಕ್ಕಳ ಅಂತ ಇಲ್ಲಿ ನೋಡ್ತಿದಿರಿ ಬಟ್ ಅವ್ರು ಯಾರು ಗಂಡ ಹೆಂಡ್ತಿ ಮಕ್ಕಳು ಅಲ್ಲ ಎಲ್ಲ ಕಲಾವಿದರು ಸಿನಿಮಾದಲ್ಲಿ ಮಾತ್ರ ಗಂಡ ಹೆಂಡತಿ ಅವ್ಳು ಯಾವಾಗಲೂ ಮಗಳಾಗಿರ್ತಾಳೆ ಇವರು ಯಾವಾಗಲೂ ಇಬ್ಬರು ಅಪ್ಪ ಅಮ್ಮ ಆಗಿರ್ತಾರೆ ನೆಕ್ಸ್ಟ್ ಇನ್ನೊಂದು ನಮ್ಮೂರು ರೇಖಾ ಅಂತ ಅದು ಟ್ರೋಲ್ ಬಗ್ಗೆ ಒಂದು ಮಾಡಿದ್ವಿ ಅದು ಒಂದು ಒಳ್ಳೆ ರೆಸ್ಪಾನ್ಸ್ ಬಂತು ಅದರಲ್ಲಿ ಆ್ಯಕ್ಟ್ ಮಾಡಿ ತಂದೆ ಪಾತ್ರ ಆ್ಯಕ್ಟ್ ಮಾಡಿದಂಥ ಶರಣು ಅವರು ಇಲ್ಲಿದ್ದಾರೆ ಅವ್ರು ಪರಿಚಯ ಮಾಡ್ಕೊಳ್ಳೋಣ ಎಲ್ರಿಗೂ ನಮಸ್ಕಾರ ಸ್ಮಾರ್ಟ್ ಮೂವಿಗೆ ಧನ್ಯವಾದಗಳು ಹಾಗೆ ಅವಿನಾಶ್ ಚವ್ಹಾಣ ನಿರ್ದೇಶಕರು ಇನ್ನೂ ಎತ್ತರ ಮಟ್ಟದಲ್ಲಿ ಇನ್ನು ಒಳ್ಳೆ ಒಳ್ಳೆಯ ಕಿರುಚಿತ್ರಗಳನ್ನು ಸೋಷಿಯಲ್ ಅವೇರ್ನೆಸ್ ಪ್ರತಿಯೊಂದು ವಿಷಯಗಳನ್ನ ಇಟ್ಕೊಂಡು ಇನ್ನೂ ಹೆಚ್ಚು ಹೆಚ್ಚು ದಿನಮಾನಗಳಲ್ಲಿ ಮುಂದಿನ ದಿನಮಾನಗಳಲ್ಲಿ ಒಳ್ಳೆ ಮೂವೀಸ್ಗಳನ್ನು ತಗೊಂಬರಲಿ ನಿಮ್ಮೆಲ್ಲರಿಗೂ ಒಂದು ಖುಷಿ ಪಡಿಸ್ಲಿ ಒಂದು ಸಾಮಾಜಿಕ ಜವಾಬ್ದಾರಿಗಳನ್ನು ಅವರು ಇನ್ನೂ ಹೆಚ್ಚು ಮೆರಿತಾ ಇದ್ದಾರೆ ಇನ್ನೂ ಮೆರೀಲಿ ಅನ್ನೋದು ನನ್ನ ಆಶಯ ಇವತ್ತೊಂದು ಸಿಲ್ವರ್ ಬಟನ್ ಅಂತ ಒಂದು ಪ್ಲೇ ಬಟನ್ ಬಂದಿದೆ ಅದರ ಒಂದು ಓಪನಿಂಗ್ ನಾವು ಕೂಡ ಖಾತರಾಗಿದ್ದೇವೆ ನೀವು ಕಾಯಿರಿ ಥ್ಯಾಂಕ್ ಯು ಎಲ್ರಿಗೂ ಹಾಗೆ ಬಸಪ್ಪನವರು ಅಂತಲೇ ಅವರು ಫೇಮಸ್ ಈ ಕಡೆ ನಮ್ಮ ಕಡೆ ಅವರೆಲ್ಲೇ ಹೋದ್ರು ಅವರು ಒರಿಜಿನಲ್ ಹೆಸರನ್ನೇ ಮರೆತು ಬಿಟ್ಟಿದ್ದಾರೆ ಬಸಪ್ಪ ಅಂತಲೇ ಕರೀತಾರೆ ಇವನ್ ನಾವು ಕೂಡ ಬಸಪ್ಪ ಅವ್ರನ್ನ ಆ್ಯಕ್ಚುಲಿ ಜಾಸ್ತಿ ಸೊ ಅವ್ರು ಪರಿಚಯ ಮಾಡಿಕೊಡೋಣ ಎಲ್ಲರಿಗೂ ನಮಸ್ಕಾರ ಕೋಟಿ ಕೋಟಿ ನಮಸ್ಕಾರಗಳು ನನ್ನ ಹೆಸರು ದುರ್ಗೇಶ್ ಕಂಬಳಿ ಅಂತ ಚಿಕ್ಕ ಚಿಕ್ಕಸುಳಿಕೇರಿ ಮತ್ತು ನಾವು ಊರಲ್ಲಿ ಕೆಲಸ ಮಾಡ್ಕಂತಿದ್ದವರು ನಾವೇನು ಓದಿಲ್ಲ ಬರೆದಿಲ್ಲ ಒಂದು ರಂಗಭೂಮಿ ಕಲಾವಿದರು ಮತ್ತು ಭಜನಿ ಸಂಘದವರು ಅದರಲ್ಲಿದ್ದ ನಮ್ಮ ಅಭಿನಯ್ ಸರ್ ಅವರು ನಿಮ್ಮ ನಮಗೆ ಕರೆದ್ರು ಇಷ್ಟು ಯಶಸ್ವಿಯಾಗಿ ಕಾಣುತ್ತಂತ ಅಂತ ನಾವು ಅಂದ್ಕೊಂಡಿದ್ದಿಲ್ಲ ಹಲವಾರು ಸುತ್ತ ಕಲಾವಿದರು ಕೂಡ ನಮಗೆಲ್ಲ ಮಾಡ್ತಾ ಇದ್ದಾರೆ ನೀವು ಕೂಡ ನಮಗೆ ಆಶೀರ್ವಾದ ಮಾಡ್ತೀರಿ ಇನ್ನು ಮುಂದೆ ಆಶೀರ್ವಾದ ಮಾಡ್ತೀರಿ ಅಂತ ಅನ್ಕೊಂಡಿರ್ತೀನಿ ನಮಗೆ ಪ್ರೋತ್ಸಾಹನ ಮಾಡಿ ಬೆಳೆಸಿದ್ದಾರೆ ಅವರಿಗೆಲ್ಲರಿಗೆ ಧನ್ಯವಾದಗಳು ಇಲ್ಲಿ ನಮ್ಮ ಕ ಟೀಮಲ್ಲಿ ಇಷ್ಟೇ ಜನ ಅಂತ ಅನ್ಕೋಬೇಡಿ ಇನ್ನು ಸುಮಾರು ಜನ ಇದ್ದಾರೆ ಲೆಕ್ಕ ಹಾಕಿದರೆ ಒಂದು ಮೂವತ್ತು ಜನ ಆಗ್ಬೋದು ಆದರೆ ನಮ್ಮ ಅವು ಕ ಕಾರಣಾಂತರಗಳಿಂದ ಅವರೆಲ್ಲ ದೊರಕಾಗಿಲ್ಲ ಈಗ ನೆಕ್ಸ್ಟ್ ನಾನು ಪರಿಚಯ ಮಾಡಿಸ್ಕೊಡ್ತಿರೋದು ನಮ್ಮ ಭಾಗದಲ್ಲಿ ಹೆಚ್ಚು ಗೀತೆರ ರಚನೆ ಮಾಡೋದು ಅಥವಾ ಈ ಜನಪದ ಗೀತೆಗಳನ್ನು ಯಾವುದಾದ್ರೂ ಒಂದು ಸನ್ನಿವೇಶ ಅಥವಾ ಯಾವುದಾದ್ರೂ ಒಂದು ಘಟನೆ ನಡೆದಾಗ ಅದಕ್ಕೆ ತಕ್ಕಂತೆ ಸಡನ್ನಾಗಿ ಒಂದು ಸಾಂಗ್ ಬರೆದು ಹಾಡಿ ಅದನ್ನು ಯೂಟ್ಯೂಬು ಫೇಸ್ಬುಕ್ ಎಲ್ಲ ಕಡೆ ವೈರಲ್ ಮಾಡೋರು ನಮ್ಮ ಹನುಮಂತಪ್ಪ ಸರ್ ಈ ಶೇರ್ ಮಾಡೋದ್ರ ಮುಖಾಂತರ ಆಗಿರ್ಬೋದು ಅಥವಾ ನಾವೇನಾದರೂ ವೀಡಿಯೋ ಬಿಟ್ಟಾಗ ಸಡನ್ನಾಗಿ ವಾಟ್ಸಪ್ಪಲ್ಲಿ ಕಾಮೆಂಟ್ ಹಾಕ್ತಾರೆ ಅವರು ಸೂಪರ್ ಬ್ರದರ್ ಅಂತ ಕೂಡ ಮಾಡಿಕೊಡೋಣ ಎಲ್ರಿಗೂ ನಮಸ್ಕಾರ ತಮ್ಗೆ ಗೊತ್ತಿರೋ ಹಾಗೆ ನಾನು ಹನುಮಂತಪ್ಪ ಕುರಿ ಭೋಚನಹಳ್ಳಿ ಅಂತ ಭದ್ರಬಂಡಿ ಸಿ ಆರ್ ಪಿ ಕೆಲಸ ಮಾಡ್ತಿದ್ದೇನೆ ಇವತ್ತು ಒಂದು ವಿಶೇಷ ದಿನ ಸ್ಮಾರ್ಟ್ ಮೂವಿಯ ಓನರ್ ಆಗಿರ್ತಕ್ಕಂಥ ಅವಿನಾಶ್ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನನಗೆ ಬಹಳ ಹೆಮ್ಮೆ ಅವಿನಾಶ್ ಅವರ ಬಗ್ಗೆ ಕುಗ್ರಾಮದಲ್ಲಿ ಬೆಳೆದಿರ್ತಕ್ಕಂಥ ಹುಡುಗ ಇವತ್ತು ಬೆಂಗಳೂರು ಲೆವೆಲಲ್ಲಿ ಅಲ್ಲಿ ಹೆಸರು ಮಾಡ್ತಿದ್ದಾನಂದ್ರೆ ಅದಕ್ಕೆ ಪಟ್ಟಿರ್ತಕ್ಕಂಥ ಶ್ರಮ ಆ ಯಾರಿಗೇ ಕಾಣಿಸ್ತಾ ಇರೋದು ಬಟ್ ಇವತ್ತು ನಮಗೆ ಮೂವಿ ಕಾಣುತ್ತೆ ಮೂವಿ ಹಿಂದಿರ್ತಕ್ಕಂಥ ಶ್ರಮ ಬಹಳ ದೊಡ್ಡದು ಇವತ್ತು ಸಿಲ್ವರ್ ಜುಬ್ಲಿ ಬಟನ್ ನಾನು ಪಡಿತಾ ಇದೆ ಅಂದ್ರೆ ಕೇವಲ ಒಂದುವರೆ ಎರಡು ವರ್ಷಗಳಲ್ಲಿ ಇಷ್ಟು ಒಂದು ಶಾರ್ಟ್ ಟೈಮ್ ಅಲ್ಲಿ ಅಷ್ಟೊಂದು ರೀಚ್ ಆಗುತ್ತೆ ಅಂತಂದ್ರೆ ಅವರು ಶ್ರಮ ಪಡ್ತಾ ಇದ್ರ ಜೊತೆಗೆ ತಮ್ಮೆಲ್ಲರ ಆಶೀರ್ವಾದ ಅದಕ್ಕೆ ಬಹಳ ಇಂಪಾರ್ಟೆಂಟ್ ಈ ಸಿಲ್ವರ್ ಜುಬ್ಲಿ ಮುಂದ್ ಗೋಲ್ಡನ್ ಜುಬ್ಲಿ ಆಗಲಿ ಡೈಮಂಡ್ ಜುಬ್ಲಿ ಆಗಲಿ ಅಂತಕ್ಕಂಥದ್ದು ನಮ್ಮೆಲ್ಲರ ಆರೈಕೆ ಎಸ್ಪೆಷಲಿ ಅವರು ಬೆಳೆಸಿದ್ದು ಯೂಟ್ಯೂಬ್ ಬೆಳೆಸಿದ್ದು ಯಾವುದೋ ಬೆಂಗಳೂರು ಕಲಾವಿದರನ್ನ ತಂದು ಬೆಳೆಸಿದ್ರೆ ಅವ್ರಿಗೆ ಅದು ಕೀರ್ತಿ ಸಲ್ತಿರ್ಲಿಲ್ಲ ಎಲ್ಲೋ ಹಳ್ಳಿಯಲ್ಲಿ ಇರ್ತಕ್ಕಂಥ ಅದ್ಭುತ ಪ್ರತಿಭೆಗಳನ್ನು ಪರಿಚಯ ಮಾಡಿಸೋದ್ರ ಮೂಲಕ ಅವು ಆ ಯೂಟ್ಯೂಬ್ ಚಾನಲನ್ನು ಬೆಳೆಸಿದ್ರಲ್ಲ ಅದು ಹೆಮ್ಮೆ ಪಡ್ತಕ್ಕಂಥ ವಿಚಾರ ಹಾಗಾಗಿ ನಮ್ಮ ಭಾಗದಲ್ಲಿ ಏನಾದರೂ ಕಾಲೇ ಕಲೆಗಳು ಇವತ್ತು ಬೆಳೀತಾ ಇದ್ದಾವೆ ಕಲಾವಿದರು ಪರಿಚಯ ಆಗ್ತಾ ಇದ್ದಾರೆ ಅಂದರೆ ಅದರಲ್ಲಿ ಅವಿನಾಶ್ ಅವರ ಒಂದು ಶ್ರಮ ಬಹಳ ಇದೆ ಆ ಹೆಸರಲ್ಲಿ ಇದೆ ಅವರದು ಅವಿನಾಶ್ ಅಂತ ಅವಿನಾಶ ಅಂದ್ರೆ ಯಾವಾಗಲೂ ಬೆಳೀತಾ ಇರುತ್ತೆ ಹೀಗೇ ಈ ಸ್ಮಾರ್ಟ್ ಮೂವಿಯನ್ನ ಎಲ್ಲರೂ ಸಪೋರ್ಟ್ ಮಾಡಿರಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಥ್ಯಾಂಕ್ ಯು ಈಗ ನಮ್ಮ ಇನ್ನೊಬ್ಬರು ಕಲಾವಿದರು ಮತ್ತೆ ನಮ್ಮ ಶ್ರೀಮಂತಿಯವರು ಮನೆ ಎಲೆಕ್ಷನ್ ಟೈಮ್ ಅಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಯಿತು ಹಳ್ಳಿ ಮಂದಿ ಅಂತ ಮಾಡಿದ್ವಿ ಸೊ ಇವಾಗ ಅವ್ರ ಪರಿಚಯನ ಅವರೇ ಮಾಡ್ಕೊಡ್ತಾರೆ ಎಲ್ರಿಗೂ ನಮಸ್ಕಾರ ನಷ್ಟ ರೇಣುಕಾಂತ ನನಗೆ ಇದು ಇವ್ರದ್ದು ಒಂದು ಯಶಸ್ವಿ ನೋಡ್ತಾ ಇದ್ರೆ ತುಂಬ ಖುಷಿ ಆಗ್ತಾ ಇದೆ ಮತ್ತು ಈ ಒಂದು ಸಿಲ್ವರ್ ಪ್ಲೇ ಬಟನ್ ಬಂದಿರೋದು ಭಾಳ ಖುಷಿ ಅದು ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ನಿಮ್ಮಲ್ಲಿ ಏನು ಕೇಳ್ಕೊಳ್ಳೋದಂದ್ರೆ ಇದೇ ಥರ ಅವ್ರಿಗೆ ಆಶೀರ್ವಾದ ಮಾಡಿ ಅವ್ರು ಇನ್ನೂ ಎತ್ತರಕ್ಕೆ ಬೆಳಿಲಿ ಮತ್ತು ಈಗ ಸಿಲ್ವರ್ ಪ್ಲೇ ಬಂದಿದೆ ನೆಕ್ಸ್ಟ್ ಗೋಲ್ಡನ್ ಪ್ಲೇ ಬರಲಿ ಅಂತ ನಾನು ಕೇಳಿದ್ಕೊಳ್ತಾ ಇದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಥ್ಯಾಂಕ್ ಯು ಇವಾಗ ನಮ್ಮಲ್ಲಿ ಇನ್ನೊಬ್ಬರು ಅಪ್ಕಮಿಂಗ್ ಆರ್ಟಿಸ್ಟ್ ನೆಕ್ಸ್ಟ್ ಒಂದು ಯಾವ್ದ್ರಲ್ಲ ಒಂದು ಬರ ಬಂದೇ ಬರ್ತಾರೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗೌರಿ ಅಂತೇಳಿ ನಾನು ಸುಮಾರು ದಿನಗಳಿಂದ ಇವರು ಫಿಲ್ಮ್ಗಳೆಲ್ಲ ನೋಡ್ತಾ ಇದ್ದೀನಿ ಚೆನ್ನಾಗಿ ಬರ್ತಿದ್ದೇವೆ ಈ ಒಂದು ಶಾರ್ಟ್ ಮೂವಿಗಳು ಇದೇ ರೀತಿಯಾಗಿ ಚೆನ್ನಾಗಿ ಬರಲಿ ಮತ್ತು ಅವರು ಯಶಸ್ಸು ಮುಂದೆ ಈ ತರ ಮುಂದ್ ಅವರು ಎತ್ತರವಾಗಿ ಬೆಳಿಲೆ ಅಂತೇಳಿ ಆಸಿಸ್ತೀನಿ ಧನ್ಯವಾದಗಳು ಈಗ ಮೊನ್ನೆ ಬಿಟ್ಟಂತ ಗೌರ್ಮೆಂಟ್ ಶಾಲೆಯಲ್ಲಿ ಅಧ್ಯಕ್ಷರಂತಾನೆ ಫೇಮಸ್ ಆಗಿದ್ದಾರೆ ಇವರು ಮುತ್ತು ಅಂತ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮುತ್ತಪ್ಪ ಅಂತ ಹೇಳಿ ಹನುಮನಟಿಯಿಂದ ಬಹಳ ಶಾರ್ಟ್ ಮೂವಿ ಅಂದ್ರೆ ಒಂದು ಮೂರು ಶಾರ್ಟ್ ಮೂವಿ ಒಳಗೆ ವರ್ಕ್ ಮಾಡಿದಿನಿ ಅವ್ರಿಗೆ ತುಂಬಾ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೀನಿ ಎಲ್ಲರೂ ಇವಾಗ ಅಧ್ಯಕ್ಷ ಅಂತಾನೆ ಫೇಮಸ್ ಆಗಿದ್ದೀನಿ ನಾನು ಒಟ್ಟಿನಲ್ಲಿ ಅವಿನಾಶ್ ಚವ್ವಾಣ್ ಅವ್ರಿಗೆ ಧನ್ಯವಾದಗಳನ್ನು ಹೇಳೋಕೆ ಇಷ್ಟೊತ್ತು ತೋರಿಸಿದ್ದು ಇವರೆಲ್ಲ ಅಂದ್ರೆ ಸ್ಕ್ರೀನ್ ಅಲ್ಲಿ ಕಾಣಿಸೋ ಸ್ಕ್ರೀನ್ ಅಲ್ಲಿ ಕಾಣಿಸದೇ ಇರೋಂಥವ್ರು ವಿಡಿಯೋ ಮಾಡ್ತಾ ಚಂದ್ರು ಅಂತ ಅವನು ಒಬ್ಬನು ಮತ್ತೆ ಇಲ್ಲಿ ರವಿ ಪ್ರತಿಯೊಂದು ನಮ್ಮ ಯಾವುದೇ ಶಾರ್ಟ್ ಫಿಲ್ಮ್ಗಳಿರಲಿ ಯಾವುದೇ ಟೈಮಲ್ಲಿ ಫೋನ್ ಮಾಡಿದ್ರು ಸಡನ್ನಾಗಿ ಬಂದು ನಮ್ಗೆಲ್ಲ ರೀತಿಯಿಂದ ಹೆಲ್ಪ್ ಮಾಡೋರು ಇವರೇ ನಮಸ್ಕಾರ ನನ್ನ ಹೆಸರು ರವಿಚಂದ್ರ ಗುಡ್ಲನ್ ಅವ್ರಂತ ಒನ್ ಟೈಮು ನಮ್ಮ ಚಂದ್ರು ಚಂದ್ರು ಅಂದರೆ ಏನೇ ಇವಾಗ ಸಿಲ್ವರ್ ಪ್ಲೇಬಟನ್ನು ಓಪನ್ ಮಾಡೋಣ ಬರ್ರಿ ಫಸ್ಟ್ ನಮ್ಮ ಜಾನಕಿ ಸ್ಟಾರ್ಟ್ ಆಗಿದ್ದು ಇವರು ಮೂವರಿಂದನೇ ಮತ್ತು ಸುರೇಶ್ ಕಂಬಳಿ ಸರ್ ನನ್ನಿಂದ ನಾವೆಲ್ಲ ಹಿಂದಿರ್ತೀವಿ ಅವರು ಓಪನ್ ಮಾಡಲಿ ಅದನ್ನು ಓಪನ್ ಮಾಡ್ತೀರಾ ಏನಾಯ್ತು ಅದ್ರೊಳಗೆ ದುರ್ಗಪ್ಪ ನೋಡಿಲ್ಲ ಸರ್ ಈಗ ನೋಡ್ಬೇಕು ಡಿಫ್ರೆಂಟ್ ಓಪನ್ ಕೀಯಿಂದ ಓಪನ್ ಮಾಡಾಕತ್ತೀವಿ ಕಟರ್ ಮಾಡ ಎಲ್ರಿಗೂ ಸಿಲ್ವರ್ ಪ್ಲೇ ಬಟನ್ ಬೇಕಂತ ಕಾಯ್ತಿರ್ತಾರೆ ಇಲ್ಲಿ ಸಿಲ್ವರ್ ಪ್ಲೇ ಬಟನ್ ಸಿಗ್ರಹಸ ಓಪನ್ ಓಪನ್ ಆಯ್ತು ಬರ ಇದು ಯೂಟ್ಯೂಬ್ ಸರ್ಟಿಫಿಕೇಟ್ ಯೂಟ್ಯೂಬ್ ಸಿಇಒ ಅವರದು ಸಿಗ್ನೇಚರ್ ಇದು ನೋಡ್ಕೊಂಡ್ ಸೊ ಇದೇ ನಾವು ಇಷ್ಟೊತ್ತು ಎಲ್ಲರೂ ಕಾಯ್ತಿದ್ದು ಸಿಲ್ವರ್ ಪ್ಲೇ ಬಟನ್

ಯಜಮಾನ್ರು ಅಂದರೆ ಮುಖ್ಯ ಒಂದು ಪಾತ್ರದಲ್ಲಿ ಕಾಣಿಸ್ಕೊಂಡಂಥ ದುರ್ಗೇಶ್ ಕಂಬಳಿ ಅವರು ಇದ್ರ ಕುರಿತು ಏನು ಮಾತ್ರ ಏನು ಅನ್ನಿಸ್ತು ನಿಮಗೆ ಸರ್ ನಮ್ಮ ಮೊನ್ನೆ ನಮ್ಮ ಊರಲ್ಲಿ ಕೇಳ್ತಿದ್ರು ನಮ್ಮದು ಸಣ್ಣ ಫೋನ್ ಐತ್ರಿ ಸರ ದೊಡ್ಡ ಫೋನ್ ಏನು ಇಲ್ಲ ಎಲ್ಲರೂ ಕೇಳ್ತಿದ್ರು ನಿಮ್ಮ ಸರ್ಗೆ ಏನೋ ಒಂದು ಪ್ರಶಸ್ತಿ ಆಗೈತೆ ಅಂತೆಲ್ಲ ಅಂತ ಅವಾಗ ನಮ್ಮ ಸರಿಗೆ ನಾನು ಫೋನ್ ಮಾಡಿ ಕೇಳಿದೆ ಅದು ನಮಗೆ ಇಂಗ್ಲೀಷ್ನಾಗ ಗೊತ್ತಾಗಲಿ ಏನಂತಾರಲ್ಲ ವಿಶ್ವೇಶ್ವರಯ್ಯ ರಾಜ ಪ್ರಶಸ್ತಿ ಸಿಕ್ಕೈತೆ ನಮ್ಮ ಸರ್ಗೆ ಅಭಿನೇಶ್ ಸಾರಿಗೆ ಅದು ತುಂಬ ಖುಷಿ ಆಯಿತು ಅದು ಆಗಿ ಮತ್ತೆ ಭಾಳ ದಿನ ಆಗಲಿಲ್ಲ ಇದೊಂದು ಸಿಲ್ವರ್ ಬಟನು ಸಿಲ್ವರ್ ಬಟನ್ ನಮ್ಮ ಯೂಟ್ಯೂಬ್ಲಿಂದ ಕೊಟ್ಟಿದ್ದಾರೆ ಇದು ತುಂಬ ಖುಷಿ ಆಗ್ತಿದೆ ನಮ್ಮ ಸರ್ ಒಂದು ಭಾಳ ಶ್ರಮಪಟ್ಟರು ಊಟ ಅಂತೂ ನಮ್ಮ ರೇಣುಕಮ್ಮ ಮೇಡಮ್ನವ್ರಿಗೂ ಭಾಳ ಚೆನ್ನಾಗಿ ಆಗ್ತಾಯಿದ್ದಾರೆ ಎಷ್ಟು ದಿನ ಆದರೂ ಇದ್ದರೂ ಚಲೋತ್ತನಾಗ ಊಟ ಮಾಡಿಸ್ತಾ ಇದ್ದಾರೆ ಎಷ್ಟೋ ಕಲಾವಿದರು ಬರಲಿ ಅವರು ನಕ್ಕಂತ ನಮ್ಗೆ ಊಟ ಮಾಡಿ ಉಣಿಸ್ತಾರೆ ಆ ಕೆಲಸ ಸರಿಯಾಗಿ ನೀವು ಇದನ್ನೆಲ್ಲ ಕೊಟ್ಟಿದ್ದಾರೆ ಇನ್ನೂ ನಮಗೆ ಇದಕ್ಕಿಂತ ಏನೋ ಒಂದು ಯಾವುದೋ ದೊಡ್ಡ ಚೆನ್ನಾಗಿ ಗೋಡ್ ಅಂತ ನಾ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಸಿಲ್ವರ್ ಬಟನ್ ಸರ್ ಮೂವೀಸ್ ಮೂವೀಸ್ ಸ್ಮಾರ್ಟ್ ಮೂವಿ ಚಾನೆಲ್ ಸರ್ ನಮ್ದು ಅಭಿನಯ್ ಸರ್ ಅದು ನಾವು ಸಿನಿಮಾ ಕೂಗಿ ಕೂಗಿಬಿಡ್ತೀವಿ ಸರ್ ಏನೇನು ಬೇಕಂದ್ರೆ ನಮ್ಗೆ ಇಂಥವೆಲ್ಲ ಅನ್ನಕ್ಕೆ ಬರಲ್ಲ ನಮ್ಮ ಸರೇ ಹೇಳ್ಕೊಡ್ತಿರ್ತಾರೆ ಇವಾಗ ಮಗಳನ್ನು ಭಾಳ ಶನಕ್ಕೆ ಎಲ್ಲದ್ರಾಗೂ ಮಗಳೇ ಹೇಳ್ಕೊಡ್ತಿರ್ತಾಳ್ರಿ ಗುಡ್ ನೈಟ್ ಗುಡ್ ಮಾರ್ನಿಂಗ್ ಯಾಡೇ ಬರೋ ಸರ್ ಅವರು ಇಂಗ್ಲೀಷನ್ನು ಇಲ್ಲಿವರೆಗೂ ಹೇಳ್ಕೊಟ್ಟಿಲ್ಲ ಅಚ್ಚ ಕನ್ನಡವನ್ನು ಮಾತಾಡಬೇಕು ನಮ್ಮ ಕೊಪ್ಪಳ ಭಾಷೆಯನ್ನು ಬೆಳೆಸಬೇಕು ಅಂತ ಹೇಳ್ಕೊಡ್ತಾ ಇದ್ದಾರೆ ಸರ್ ಬೇರೆ ಭಾಷೆದಲ್ಲಿ ಯಾರಾದರೂ ಕಲವಿದ್ರು ಬಂದರೂ ಅವ್ರಿಗೆ ಎಷ್ಟೇ ಕಷ್ಟ ಆಗಲಿ ನಮ್ಮ ಕೊಪ್ಪಳ ಭಾಷೆನೇ ಮಾತಾಡಿಸ್ತಾ ಇದ್ದಾರೆ ಸರ್ ಬೇರೆ ಭಾಷೆ ಯಾವನ್ನೂ ನಾವು ಮಾತಾಡಿಲ್ಲ ಬೇರೆ ಕಲಾವಿದ್ರು ಬಂದರೂ ಕೂಡ ಬೇರೆಲ್ಲಿದ್ದಾಗ ಎಲ್ಲಿದ್ದಾರೆ ಕರೆಸಿ ಅಂದರೂ ಕೂಡ ನಮ್ಮ ಕೊಪ್ಪಳ ಭಾಷೆನೇ ಮಾತಾಡ್ಸಿದ್ದಾರೆ ನಾವು ಕೊಪ್ಪಳದಲ್ಲೇ ಮಾತಾಡ್ತಾ ಇದ್ದೀವಿ ನಮ್ಮ ಮಗಳು ಮಾತಾಡ್ತಾ ಇದ್ದಾರೆ ಅರ್ಶಿತಾ ಎಲ್ಲರಿಗೂ ನಮಸ್ಕಾರ ಇದರಿಂದ ಜಗ್ಗು ಇದು ಇಷ್ಟು ಅವಾರ್ಡ್ ಬರೋಕ್ಕೆ ಸಾಧ್ಯ ಆಗೈತಂದ್ರೆ ನಮ್ಮ ಸರ್ ಅದರ ನಾವೇನು ಶ್ರಮ ಪಟ್ಟಿಲ್ಲ ಯಾಕಂದ್ರೆ ಎರಡು ಶೂಟ್ ಎರಡು ದಿನ ಶೂಟಿಂಗ್ ಇರ್ತಾ ಅಷ್ಟೇ ನಾವು ಮಾಡಿ ಹೋಗ್ಬಿಡ್ತೀವಿ ಆದರೆ ಅದ ಅವರು ದಿನ ರಾತ್ರಿ ಕುಂತ್ಕೊಂಡು ಅದನ್ನ ಎಡಿಟ್ ಮಾಡ್ಕೊಂಡು ಮತ್ತೆ ನಮಗೆ ಸೌಂಡ್ ಡಬ್ಬಿಂಗ್ ಮಾಡ್ಕೊಂಡು ಎಲ್ಲ ಮಾಡಿ ಫಿಲ್ಮ್ ಬಿಡ್ತಾರೆ ಒಂದು ಅರ್ಧ ತಾಸು ಫಿಲಿಮ್ ಕುಂದ್ ನೋಡ್ತೀರಿ ಆದರೆ ಅದರಿಂದ ಎಷ್ಟು ಪರಿಶ್ರಮ ಇರ್ತೈತೆ ಅಂತೇಳಿ ನಮ್ಮೆಲ್ಲರಿಗೂ ಗೊತ್ತು ಅಷ್ಟು ಬಿಸಿಲು ಅನ್ನೋಕ್ಕಿಲ್ಲ ಏನು ಅನ್ನೋಂಗಿಲ್ಲ ಹಂಗ ನಾವು ಫಿಲ್ಮ್ ಮಾಡ್ತಿರ್ತೀವಿ ಈ ಅವಾರ್ಡ್ ಬರಕ ಎಲ್ಲ ನೀವೆಲ್ಲ ಕಾರಣ ಮುಖ್ಯವಾಗಿ ಆಮೇಲೆ ಇಷ್ಟು ಈ ಎಲ್ಲ ನಮ್ಮ ಮೂವೀಸ್ಗೆ ಪ್ರೋತ್ಸಾಹ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಭಾಳ ಭಾಳ ಧನ್ಯವಾದಗಳು ನಮಗೆ ಎಲ್ಲ ಟೀಮ್ ಟೀಮ್ನವ್ರು ಭಾಳ ಸಪೋರ್ಟ್ ಮಾಡ್ತಾರೆ ನಮಗೆ ಎಲ್ಲ ಎಲ್ಲರೂ ನಾವು ಏನು ಬೇರೆ ಬೇರೆ ಊರಿಂದ ಬಂದೀವಿ ಅಂದರೆ ನಾವೆಲ್ಲ ಅಲ್ಲಿ ಶೂಟಿಂಗ್ ಪ್ಲೇಸ್ ಒಳಗೆ ಎಲ್ಲರೂ ಒಂದ ಮನೆಯವ್ರು ನಾವು ಯಾರು ಏನಂದ್ರೆ ಒಡ್ಕೊಳ್ಳೋದು ಹೊಡ್ಕೊಳ್ಳೋದು ಎಲ್ಲ ನಮ್ಮದು ಭಾಳ ನಗ್ಚಟಿಗಿನೂ ಇರ್ತೈತಿ ಆಮೇಲೆ ನಾವು ಜಗ್ಗು ಎಂಜಾಯ್ ಮಾಡೋದಂದ್ರೆ ಶೂಟಿಂಗ್ ಪ್ಲೇಸ್ ಒಳಗೆ ಹೇಳ್ಬೇಕಂದ್ರೆ ಭಾಳ ನಗೋದು ಮತ್ತು ನಮಗೆ ಈ ಅವಾರ್ಡು ಇನ್ನೂ ಸಿಲ್ವರ್ದಾಗೈತಿ ನೀವೆಲ್ಲ ಪ್ರೋತ್ಸಾಹ ಮಾಡಿದರೆ ನಮಗೆ ಗೋಲ್ಡನ್ ಆಗುತ್ತಾ ಅದು ಮಾ ಮಾಡ್ತಿರೋ ಬಿಡ್ತಿರೋ ನಿಮಗೆ ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ನಾವಂದ್ರೆ ಯಾವಾಗೂ ಕೇಳಿಲ್ಲ ನಮ್ಮ ಆಗಿ ಅಂತೂ ಅವ್ರು ಆ ಥರ ಏನು ಕೇಳಲಿನ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾರೆ ಎಲ್ಲಾರಿಗೂ ಧನ್ಯವಾದಗಳು ಮತ್ತು ನಮ್ಮ ಸಾರಿಗಂತರೂ ಮುನ್ ಮುಂಚೆ ನಮ್ಮ ಸಾರಿಗೆ ಮೊದಲಾಗಿ ಎಲ್ಲ ಧನ್ಯವಾದ ಹೇಳ್ತೀವಿ ಯಾಕಂದರೆ ನಾವು ಸುಮ್ಮನೆ ಎಲ್ಲ ಇದ್ದಾರೆ ನಾವು ನಮ್ಮನ್ನು ಕರ್ಕೊಂಬಂದು ಫಸ್ಟ್ ಫಸ್ಟ್ ನಂದು ಶಾರ್ಟ್ ಫಿಲ್ಮ್ ಅಂದ್ರೆ ಜಾನಕಿ ಊರ ಸಂತಕಿನ ಜಾನಕಿ ಅಂತ ಕರಿತಾರೆ ನನ್ನ ಹೆಸರು ಯಾರು ಕರಗಿಲ್ಲ ಇವಾಗ ಅಷ್ಟು ಫೇಮಸ್ ಆಗೈತಾಗ ಮೂವಿನ ಅದನ್ನು ಬರ್ದಂತ ಹಾಕೊಂಬ ಕಂಬಳಿ ಸರ್ಗೇನು ಭಾಳ ಧನ್ಯವಾದ ಯಾಕೆ ನಮ್ಮ ಡೈರೆಕ್ಟರ್ ಸರ್ಗೆ ಭಾಳ ಧನ್ಯವಾದ ಯಾಕಂದ್ರೆ ನಮ್ಮನ್ನ ಇಷ್ಟು ಹತ್ರಕ್ಕೆ ನಾವು ಎಲ್ಲರೂ ಹೋದ್ರೆ ಒಂದಿಬ್ಬ ಒಂದಿಬ್ರು ಜನ ಏನಾರ ಗುರ್ತಿಡ್ತಾರೆ ನಮ್ಮ ನನ್ನ ಕಾರಣ ಅವರು ಅಲ್ಲ ಹಂಗಾಗಿ ಅವರಿಗೆ ಧನ್ಯವಾದ ಆಯ್ತಾ ಈ ಅವಾರ್ಡ್ ಬಂದಿದ್ದಕ್ಕೆ ನಿಮ್ಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ ತುಂಬ ಖುಷಿ ಆಗತಿ ಯಾವತ್ತೂ ನೋಡಿರ್ಲಿಲ್ಲ ಇಂಥವ್ರು ನೋಡ್ತೀವಂತನೂ ಅನ್ಕೊಂಡಿರಲಿಲ್ಲ ನಾವು ಯಾವತ್ತೂ ಇದು ಅವಿನಾಶ್ ಸರ್ಲಿಂದನೇ ಇದೆಲ್ಲ ಈ ಥರ ನೋಡೋದು ನಾಲ್ಕು ಜನಕ್ಕೆ ಮುತ್ಸ ಗೊತ್ತಾಗಿದ್ದು ನಾವು ತುಂಬಾ ಖುಷಿ ಆಗ್ತಾ ಇದೆ ಅವಿನಾಶ್ ಅವ್ರಿಗೆ ಇದು ಬಂದಿರೋದು ಇನ್ನು ಮುಂದಿನ ದಿನಮಾನದಲ್ಲಿ ಗೋಲ್ಡನ್ ಪ್ಲೇ ಬರ್ಲಿ ಡೈಮಂಡ್ ಕೂಡ ಬರ್ಲಿ ಇನ್ನು ಹೆಚ್ಚು ಹೆಚ್ಚು ಚಿತ್ರಗಳನ್ನ ಬರ್ತಾ ಇರತ್ತವು ನೋಡ್ತಾ ಇರಿ ಪ್ರೋತ್ಸಾಹ ಮಾಡ್ತಾ ಇರಿ ಥ್ಯಾಂಕ್ ಯು ನಿಜಕ್ಕೂ ಇದು ಬಹಳ ತೂಕದ ಒಂಥರ ಸಿನಿಮಾದವರಿಗೆ ಜ್ಞಾನಪೀಠ ಪ್ರಶಸ್ತಿ ಕೊಟ್ಟಂಗೆ ಆ ಥರ ಸಾಹಿತ್ಯದೊಳಗೆ ಹೇಗೆ ಕೊಡುತ್ತಲ್ಲ ಹಂಗೆ ಯೂಟ್ಯೂಬ್ ಕಡೆಯಿಂದ ಅಪ್ರಿಸಿಯೇಷನ್ ಸಿಕ್ಕಿದ್ದು ಬಹಳ ಖುಷಿಯಾಗಿದೆ ಒಂದು ಲಕ್ಷದ ನಲ್ವತ್ತು ನಾಲ್ಕು ಸಾವಿರ ಸಬ್ಸ್ಕ್ರೈಬರ್ ದಾಟಿ ಹೋಗಿದೆ ಒಂದು ವ್ಯೂಸ್ ತಗೋಬೇಕಂದ್ರೆ ಒಂದು ಸಬ್ಸ್ಕ್ರೈಬರ್ ಮಾಡಬೇಕಂದ್ರೆ ಎಷ್ಟು ಪ್ರೇಕ್ಷಕರನ್ನು ನಾವು ರಂಜಿಸಬೇಕು ಅನ್ನೋದು ಕೂಡ ಅಷ್ಟೊಂದು ಚಾಲೆಂಜಿಂಗ್ ಇರುತ್ತೆ ಅಂಥದ್ರಲ್ಲಿ ಕೂಡ ಪುಟ್ಟ ಹಳ್ಳಿಯಿಂದ ಗ್ರಾಮೀಣ ಪ್ರತಿಭೆ ಬಂದು ಇವತ್ತು ದೊಡ್ಡ ಮಟ್ಟದಲ್ಲಿ ಕೂಡ ಸಾಧನೆ ಮಾಡಿದ್ದಾರೆ ವಿಶೇಷವಾಗಿ ಅವರಿಗೆ ಅಭಿನಂದನೆಗಳು ನಿಜಕ್ಕೂ ಇದು ಬಹಳ ಚಿಕ್ಕದಾಗಿ ಕಾಣಿಸಿದ್ರು ಕೂಡ ಇದರಿಂದ ಅತ್ಯಂತ ದೊಡ್ಡ ಶ್ರಮ ಇದೆ ಮತ್ತೆ ಅಷ್ಟೇ ತೂಕದ ಒಂದು ಪ್ರತಿಭೆ ಇದೆ ಅಂತ ಹೇಳಿಕೆ ಇಷ್ಟಪಡ್ತೀವಿ ಅವರಿಗೆ ಆಲ್ ದ ಬೆಸ್ಟ್ ಮುಂದೆ ಅವರು ಇನ್ನೂ ಕಿರುಚಿತ್ರಗಳನ್ನು ಕೊಡಲಿ ಹೆಸರು ಕೂಡ ವೈರಲ್ ಆಗಲಿ ಇವೆಲ್ಲ ಕಲಾವಿದರ ಹೆಸರು ಕೂಡ ವೈರಲ್ ಆಗಲಿ ಆ ಮೂಲಕ ಅಂತ ಹೇಳಿ ಕರೆಸಿದ್ ಕೂಡ ಬಹಳ ಖುಷಿಯಾಗಿದೆ ಇದನ್ನ ನಾವು ಫೋಟೋದಲ್ಲಿ ನೋಡಿದ್ರೆ ಅಷ್ಟು ಖುಷಿ ಆಗಲ್ಲ ಆದ್ರೆ ಇದನ್ನ ಹಿಡಿದ್ರೆ ಅಷ್ಟು ಭಾವಕ ಅನಿಸುತ್ತೆ ಅಷ್ಟು ಪುಳಕ ಆಗ್ತೀವಿ ನಾವು ನಿಜಕ್ಕೂ ಇನ್ನೂ ಗೋಲ್ಡನ್ ಬರ್ಲಿ ಅಂತ ನಾವು ಕಾಯ್ತೀವಿ ಅದನ್ನು ಕೂಡ ಅಂತ ಕಾರ್ಯಕ್ರಮ ಮಾಡಿ ನಾವೆಲ್ಲರೂ ಅದನ್ನ ಸಂಭ್ರಮಿಸೋಣ ಯಾವುದೇ ಸಿನಿಮಾ ಮತ್ತು ಯಾವುದೇ ಇಲ್ಲದೆ ಕೂಡ ಈ ಒಂದು ಪರಿಶ್ರಮ ಇದ್ದರೆ ಸದಾ ಅದೇ ಕನಸು ಅವಿನೇಶ್ ಅವರಿಗೆ ಯಾವುದೇ ಕನಸು ಅಂತಂದರೆ ಸಿನಿಮಾದಲ್ಲಿ ಏನಾದರೂ ಒಂದು ಮಾಡ್ಬೇಕು ಅನ್ನೋದು ಇದೆ ನಾವು ಮಲಗಿದ ಮೇಲೆ ಕಾಣೋ ಕನಸು ಕನಸಲ್ಲ ನಾವು ನಮ್ಮನ್ನು ಮಲಗಲಿಕ್ಕೆ ಬಿಡಬಾರ್ದು ಅದು ನಿಜವಾದ ಕನಸು ಅಂತೇಳಿ ಹಾಗೆ ಅವಿನೇಶ್ ಅವರು ಕೂಡ ಯಾವುದೇ ಸಮಯವನ್ನು ಕೂಡ ವೇಸ್ಟ್ ಮಾಡಿದೆ ಪ್ರತಿಯೊಂದು ಅದೇ ಒಂದು ಮೂಡಲ್ಲಿ ಇದ್ಕೊಂಡು ಅದೇ ಒಂದು ಪರಿಶ್ರಮ ಪಟ್ಟುಕೊಂಡು ಅದೇ ಸಮನಾಗಿ ಜಾನಕಿ ಒಳಗೆ ಹೇಗಿದ್ದರೆ ಅದೇ ಒಂದು ನಿಜಕ್ಕಿಷ್ಟು ಬೆಳೆದ್ರೂ ಕೂಡ ಅದು ಒಂದು ಮುಗ್ಧತೆ ಅದೇ ಒಂದು ಒಂದು ಪ್ರೀತಿ ಇಂಟುಕೊಂಡು ಅದೇ ಪರಿಶ್ರಮ ನಿಜಕ್ಕೂ ನಾನು ಹೆಸರು ಮಾಡಿದ್ದೀನಿ ಏನು ಮಾಡಿದ್ರೆ ಅನ್ನೋ ಅಂತ ಆ ಒಂದು ಗುಣ ಇಟ್ಕೊಳ್ಳಾರ್ದೆ ಅದನ್ನು ಜವಾಬ್ದಾರಿ ಅಂತ ಅಂದ್ಕೊಂಡು ಪ್ರತಿಯೊಂದು ಸಿನಿಮಾದಲ್ಲಿ ಕೂಡ ಭಾಳ ಒಂದು ವಿಶೇಷವಾಗಿರುವಂಥ ಒಂದು ಸಂದೇಶವನ್ನು ಇದ್ದಾರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಚಾನಲ್ ಹೋಗಲಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಸ್ಮಾರ್ಟ್ ಮವಿಜ್ನ ಯುವ ನಿರ್ದೇಶಕರು ಅವಿನಾಶ್ ಚವ್ವಣ್ ಅವರಿಗೆ ಒಂದು ಚಿಕ್ಕದಾಗಿ ನಮ್ಮ ಪ್ರೀತಿಯ ಸಹೋದರವಾಗಿರುವಂತಹ ಹನುಮಂತಪ್ಪ ಕುರಿ ಅವರು ಹಾಗೆ ತಾಲೂಕು ಜನಪದ ಪರಿಷತ್ತಿನ ಅಧ್ಯಕ್ಷರು ಅವರೊಂದು ಕಿರು ಸನ್ಮಾನವನ್ನು ಮಾಡಿ ತಮ್ಮ ಒಂದು ಪ್ರೀತಿ ಅಭಿಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅವರಿಗೂ ಕೂಡ ಮತ್ತು ಹಾಗೆ ನಮ್ಮ ಡೈರೆಕ್ಟ್ರು ಕೂಡ ಅದನ್ನು ಸ್ವೀಕರಿಸಬೇಕು ತಾವೆಲ್ಲ ಕಲಾವಿದರು ಕೂಡ ಇದರಲ್ಲಿ ಸಾಕ್ಷಿಯಾಗಬೇಕು ಅಂತೇಳಿ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ ರಾಕ್ ಮಲ್ಲು ಮತ್ತು ಇನ್ನೊಂದು ಕಲ್ಲೂರು ಮೂವೀಸ್ ಅಂತ ಎರಡು ಚಾನಲ್ ಇದ್ದಾವೆ ಚಿಕ್ಕ ಚಿಕ್ಕ ಮಕ್ಕಳನ್ನ ಹಾಕ್ಕೊಂಡು ಅಥವಾ ಅವರು ಕೂಡ ಹಳ್ಳಿಯವ್ರನ್ನೇ ಹಾಕ್ಕೊಂಡು ಮಾಡ್ತಾಯಿದ್ದಾರೆ ಕಲ್ಲೂರು ಮೂವೀಸ್ ಅಂತ ಚಾನಲ್ಲು ಅದನ್ನು ಕೂಡ ನೀವು ಯೂಟ್ಯೂಬಲ್ಲೋಗಿ ಸರ್ಚ್ ಮಾಡಿ ಎಲ್ರಿಗೂ ನಮಸ್ಕಾರ ವಿಶೇಷವಾಗಿ ಇಲ್ಲಿ ನಾವು ಸ್ಮಾರ್ಟ್ ಮೂವೀಸನ್ನ ಯೂಟ್ಯೂಬ್ ಚಾನಲಿಂದು ಸಿಲ್ವರ್ ಪ್ಲೇ ಬಟನ್ ಬಂದಿತ್ತು ಈ ಒಂದು ಓಪನಿಂಗಲ್ಲಿ ನಾವು ಬಂದಿದ್ವಿ ಇಲ್ಲಿ ನಮಗೆ ತುಂಬ ಖುಷಿ ವಿಚಾರ ಏನಪ್ಪ ಅಂದರೆ ನಮ್ಮದು ಒಂದು ಚಾನಲ್ ಇದೆ ಕಲ್ಲೂರು ಮೂವೀಸ್ ಅಂತ ಅದರಲ್ಲೂ ಕೂಡ ಸಾಮಾಜಿಕ ಜವಾಬ್ದಾರಿ ಇರ್ತಕ್ಕಂಥ ಕಿರುಚಿತ್ರಗಳು ಬರ್ತಾ ಇರುತ್ತೆ ಅದನ್ನು ನೋಡಿ ಹರಸಿ ಆ್ಯಂಡ್ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಹಾಯ್ ಎಲ್ರಿಗೂ ನಮಸ್ಕಾರ ರಾಕ್ ಮಲ್ಲು ಅಂತ ಕೊಪ್ಪಳ ಯೂಟ್ಯೂಬ್ ಚಾನಲ್ ಅಂತ ಇದೆ ನಮ್ಮದು ದಯವಿಟ್ಟು ಆ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ವಲ್ಪ ಅಲ್ಲಿ ವೀಡಿಯೋ ಅಪ್ಲೋಡ್ ಅಂಥದ್ದು ಎಲ್ಲರೂ ಸ್ವಲ್ಪ ಶೇರ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಈಗ ರ್ಯಾಪ್ ಸಾಂಗ್ ಆಯಿತು ಈಗ ಕವರ್ ಸಾಂಗ್ ಆಯಿತು ಎಲ್ಲ ಅದರಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ ಸ್ವಲ್ಪ ದಯವಿಟ್ಟು ಹೊಸ ಕಲಾವಿದರಿಗೆ ಸಪೋರ್ಟ್ ಮಾಡಿ ಪ್ರೋತ್ಸಾಹಿಸಿ ಥ್ಯಾಂಕ್ ಯು